ಇವತ್ತು ಸಂಜೆಯೊಳಗೆ ಜೆಡಿಎಸ್ ನ ಎರಡನೇ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಎಸ್, ಈಗ ಆಲ್ರೆಡಿ ಎಲ್ಲಾ ಪಕ್ಷಗಳಿಗೂ ಕೂಡ ಟಿಕೆಟ್ ಫೈನಲ್ ಮಾಡೋದು, ಲಿಸ್ಟ್ ಫೈನಲ್ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಸೊ ಇವತ್ತು ಸಂಜೆಯೊಳಗಡೆ ಜೆಡಿಎಸ್ ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಎರಡನೇ ಪಟ್ಟಿ ಬಿಡುಗಡೆ ಮಾಡಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಹಾಸನ ಬಿಟ್ಟು ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಈಗ ರೆಡಿ ಆಗಿದೆ. ಹಾಸನ ಅಭ್ಯರ್ಥಿ ಘೋಷಣೆ ಮಾಡಬಾರದು ಅಂತ ಹೇಳಿ ಎಚ್ ಡಿ ದೇವೇಗೌಡರು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಹಾಸನ ಬಿಟ್ಟು ಉಳಿದ ಕ್ಷೇತ್ರಗಳ ಪಟ್ಟಿಯನ್ನ ಬಿಡುಗಡೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ರೆಡಿ ಆಗಿದ್ದಾರೆ. ತುಮಕೂರು ನಗರ, ಶಿರಾ, ಗುಬ್ಬಿ, ಬೊಮ್ಮನಹಳ್ಳಿ, ಯಲಹಂಕ, ಪದ್ಮನಾಭ ನಗರ, ಕೊಳ್ಳೇಗಾಲ, ಎಚ್ ಡಿ ಕೋಟೆ, ಯಾದಗಿರಿ ನಗರ, ಅರಸೀಕೆರೆ, ಮೈಸೂರಿನ ಚಾಮರಾಜ ಕ್ಷೇತ್ರ, ಇವತ್ತು ಹಲವು ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಎಲ್ಲ ಪಕ್ಷಗಳಿಗಿಂತ ಮೊದಲ ಪಟ್ಟಿಯನ್ನ ಜೆಡಿಎಸ್ ಬಿಡುಗಡೆ ಮಾಡಿತ್ತು. ಇವತ್ತು ಸಂಜೆಯೊಳಗಡೆ ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಜೆಡಿಎಸ್. ಹಾಗಾದ್ರೆ ಕುಮಾರಸ್ವಾಮಿ ಅವರು ಈ ಪಟ್ಟಿಯನ್ನ ಬಿಡುಗಡೆ ಮಾಡಲಿದ್ದಾರೆ. ನಾನು ಮಧ್ಯಾಹ್ನ 3 ಗಂಟೆಗೆ ಪಕ್ಷದ ಕಚೇರಿ ಬರಬೇಕು. ಚನ್ನಪಟ್ಟಣ ಮತ್ತು ಕೆಆರ್ ಪೇಟೆನಲ್ಲಿ ಕೆಲವು ಕಾರ್ಯಕ್ರಮ ಇದೆ. ಕೆಆರ್ ಪೇಟೆನಲ್ಲಿ ನಮ್ಮ ಕೆಲವು ಪುರಸಭೆ ಸದಸ್ಯರು ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಅದು ಮುಗಿಸಿ 3 ಗಂಟೆ ಮೇಲೆ ಪಾರ್ಟಿ ಆಫೀಸಿಗೆ ಬರ್ತೀನಿ, ಅಲ್ಲಿ ತೀರ್ಮಾನ ಮಾಡ್ತೀನಿ. ಇಬ್ರಾಹಿಂ ಅವ್ರಿಗೂ ಬರಲಿಕ್ಕೆ ಹೇಳಿದ್ದೀವಿ. ನಾನು ಮಧ್ಯಾಹ್ನ 3 ಗಂಟೆಗೆ ಪಕ್ಷದ ಕಚೇರಿ ಬರಬೇಕು. ಚನ್ನಪಟ್ಟಣ ಮತ್ತು ಕೆ ಆರ್ ಪೇಟೆನಲ್ಲಿ ಕೆಲವು ಕಾರ್ಯಕ್ರಮ ಇದೆ. ಕೆ ಆರ್ ಪೇಟೆನಲ್ಲಿ ನಮ್ಮ ಕೆಲವು ಪುರಸಭೆ ಸದಸ್ಯರು ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಅದು ಮುಗಿಸಿ 3 ಗಂಟೆ ಮೇಲೆ ಪಾರ್ಟಿ ಆಫೀಸಿಗೆ ಬರ್ತೀನಿ, ಅಲ್ಲಿ ತೀರ್ಮಾನ ಮಾಡ್ತೀನಿ. ಇಬ್ರಾಹಿಂ ಅವ್ರಿಗೂ ಬರಲಿಕ್ಕೆ ಹೇಳಿದ್ದೀವಿ. ನಮ್ಮ ಪ್ರತಿನಿಧಿ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ರೂಪೇಶ್, ಈಗ ಆಲ್ರೆಡಿ ಎಲ್ಲರಿಗಿಂತ ಮೊದಲ ಪಟ್ಟಿಯನ್ನ ಜೆಡಿಎಸ್ ಬಿಡುಗಡೆ ಮಾಡಿತ್ತು. ಇವತ್ತು ಸಂಜೆ ಒಳಗಡೆ ಎರಡನೇ ಪಟ್ಟಿ ಬಿಡುಗಡೆ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಆದ್ರೆ ಇಲ್ಲಿ ಬಹಳ ಕುತೂಹಲ ಅಂತ ಹೇಳಿದ್ರೆ, ಇಷ್ಟೆಲ್ಲ ಆದ್ರೂ ಕೂಡ ಹಾಸನ ಒಂದು ಕ್ಷೇತ್ರವನ್ನ ಬಿಟ್ಟು ಬೇರೆ ಕ್ಷೇತ್ರಗಳ ಹೆಸರನ್ನ ಅಂದ್ರೆ ಯಾರ್ಯಾರು ಅಭ್ಯರ್ಥಿಗಳು ಅಂತ ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿದೆ ಜೆಡಿಎಸ್ ಪಕ್ಷ. ಯಾಕೆ ಹಾಸನದ ಕ್ಷೇತ್ರ ಇನ್ನೂ ಫೈನಲ್ ಆಗಿಲ್ಲ? ಅಂದ್ರೆ ಹಾಸನ ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋದು ಯಾಕೆ ಇನ್ನೂ ಫೈನಲ್ ಆಗಿಲ್ಲ? ದೇವೇಗೌಡರು ಕೂಡ ಹಾಸನ ಕ್ಷೇತ್ರಕ್ಕೆ ಯಾರ ಅಭ್ಯರ್ಥಿ ಅನ್ನೋದನ್ನ ಎಲ್ಲೂ ಕೂಡ ಹೇಳಬಾರದು, ಹಾಸನ ಬಿಟ್ಟು ಉಳಿದಂತೆ ಬೇರೆ ಕ್ಷೇತ್ರಗಳ ಟಿಕೆಟ್ ಲಿಸ್ಟ್ ಅನ್ನ ಘೋಷಣೆ ಮಾಡೋದಕ್ಕೆ ಹೇಳಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಹಾಸನ ಅಂತಕ್ಕಂಥದ್ದು ಒಂದಿಷ್ಟು ಜಿದ್ದಿನ ಪೈಪೋಟಿ ಹಾಸನದಲ್ಲಿದೆ. ಯಾಕಂದ್ರೆ ಅಲ್ಲಿ ಕೌಟುಂಬಿಕ ಬಿಕ್ಕಟ್ಟು ಕೂಡ ಅಲ್ಲಿ ನಮ್ಗೆ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಕುಮಾರಸ್ವಾಮಿ ಮತ್ತು ರೇವಣ್ಣ ಕುಟುಂಬದ ನಡುವಿನ ಬಿಕ್ಕಟ್ಟು ಅಲ್ಲಿ ಕಾಣ್ತಾ ಇದೆ. ಕುಮಾರಸ್ವಾಮಿ ಹೇಳ್ತಕ್ಕಂಥದ್ದು ಕಾರ್ಯಕರ್ತರಿಗೆ ಕೊಡೋಣ ಅಂತ ಹೇಳಿ, ಆದ್ರೆ ಕುಟುಂಬದ ವ್ಯಕ್ತಿಗೆ ನೆನೆಸಿದ್ರೆ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಎಚ್ ಡಿ ರೇವಣ್ಣ ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಕೇವಲವಾಗಿ ಪಕ್ಷದ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಅಲ್ಲಿ ಒಂದಿಷ್ಟು ರೇವಣ್ಣ ಮತ್ತೆ ಕುಮಾರಸ್ವಾಮಿ ನಡುವೆ ಒಂದಿಷ್ಟು ಭಿನ್ನ ಮತಗಳಿದೆ, ಅದು ಜಾಹೀರಾಗ್ತಾ ಇದೆ. ಹೀಗಾಗಿ ಆ ಸಮಸ್ಯೆ ವಿಕೋಪಕ್ಕೆ ಹೋಗ್ಬಾರ್ದು, ವಿಕೋಪಕ್ಕೆ ಹೋಗಿ ಮುಂದೆ ಯಾವ್ದು ಸಮಸ್ಯೆಗಳು ಈಡೇರಬಾರ್ದು. ಹೀಗಾಗಿ ಕುಂತು ಮಾತನಾಡಿದ್ರು ಕೂಡ ಸಮಸ್ಯೆ ಬಗೆಹರಿದಿರ್ಲಿಲ್ಲ. ಹೀಗಾಗಿ ಇಬ್ರು ಅವರದ್ದೇ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಶುರು ಮಾಡಿದಾಗ ದೇವೇಗೌಡರು ಹೇಳ್ತಕ್ಕಂಥದ್ದು ಮೊದಲು ಹಾಸನವನ್ನು ಹೋಲ್ಡ್ ಮಾಡಿ ಹಾಸನ ಬಿಟ್ಟು ಬೇರೆ ಕ್ಷೇತ್ರಗಳಿಗೆ ಘೋಷಣೆ ಮಾಡ್ಕೊಳ್ಳಿ. ಯಾಕಂದ್ರೆ ಹಾಸನಿಗೆ ಯಾರಿಗಾರು ಟಿಕೆಟ್ ಕೊಡ್ಲೇಬೇಕು, ಅಲ್ಲಿ ಸಂಘಟನೆ ಮಾಡ್ಬೇಕಾದ ಅಗತ್ಯ ಅಥವಾ ಕ್ಯಾಂಡಿಡೇಟ್ಗಳ ಮೂಲಕವಾಗಿ ಸಂಘಟನೆ ಮಾಡ್ಬೇಕು ಅಂತ ಏನಿಲ್ಲ. ಈಗಾಗಲೇ ಸಂಘಟನಾ ಕೆಲಸವನ್ನು ಹಾಸನದಲ್ಲಿ ಶುರು ಮಾಡಿ ಆ ಅಭ್ಯರ್ಥಿ ಯಾರಂತೇಳಿ ನಾಮಪತ್ರಕ್ಕೆ ಮೊದಲು ಹೇಳೋಣ. ಯಾಕಂದ್ರೆ ಥರ್ಡ್ ಲಿಸ್ಟ್ ಅಲ್ಲಿ ಹಾಸನ ಕ್ಷೇತ್ರದಲ್ಲಿ ಬಿಡೋಣ. ಯಾಕಂದ್ರೆ ಬೇರೆ ಬೇರೆ ಕ್ಷೇತ್ರಗಳು ಕಂಪೇರ್ ಮಾಡಿದ್ರೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ ಅಂದಾಗ ಅಲ್ಲಿ ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಹಾಸನ ಪರಿಸ್ಥಿತಿ ಹಂಗಿಲ್ಲ, ಸಂಘಟನೆ ಅದೇ ರೀತಿಯಾಗಿದೆ. ಪ್ರೀತಮ್ ಗೌಡ ಸೋಲಿಸಲೇಬೇಕು, ಹೀಗಾಗಿ ಒಂದು ಅಭ್ಯರ್ಥಿಗಳು ಕೊಡ್ಬೇಕು, ಉತ್ತಮ ಅಭ್ಯರ್ಥಿ ಕೊಡ್ಬೇಕು ಅನ್ನೋದು ದೇವೇಗೌಡರ ಆಶಯ. ಹೀಗಾಗಿ ಕುಟುಂಬದಲ್ಲಿ ಯಾವ ರೀತಿ ಸಮಸ್ಯೆ ಬಾರದಿದ್ದ ಹಾಗೆ ಅದನ್ನ ಭಿನ್ನಮತವನ್ನ ಪರಿಹರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹೀಗಾಗಿ ಹಾಸನದ ಒಂದು ಕ್ಷೇತ್ರವನ್ನ ಬದಿಗಿಟ್ಟು ಉಳಿದಂತೆ 30 ರಿಂದ 40 ಕ್ಷೇತ್ರಗಳ ಪಟ್ಟಿಯನ್ನು ಇವತ್ತು ಸಂಜೆ ರಿಲೀಸ್ ಮಾಡೋರಿದ್ದಾರೆ. ಈ ಮೂಲಕವಾಗಿ ದೊಡ್ಡ ಮಟ್ಟಕ್ಕೆ, ಯಾಕಂದ್ರೆ ಇಲ್ಲಿ ಜೆಡಿಎಸ್ ಅಭ್ಯರ್ಥಿ ಮೇಲೆ ಬಿಜೆಪಿ, ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಗೆಲುವು ನಿರ್ಧಾರ ಆಗಬಹುದು. ಯಾಕಂದ್ರೆ ಸ್ಟ್ರಾಂಗ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಹಾಕಿದ ಕಡೆ 2-3ನೇ ಜೆಡಿಎಸ್ ನಲ್ಲಿ ಸ್ಥಾನದಲ್ಲಿರ್ತಕ್ಕಂಥ ಕಡೆಗಳಲ್ಲಿ ಅದ್ಯಾವ್ದಾದ್ರು ಒಂದು ಪಾರ್ಟಿ ಕಡೆ ಒಲುವಂತ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಸೋಲುಗಳಿನ ಲೆಕ್ಕಾಚಾರದಲ್ಲಿ ಜೆಡಿಎಸ್ ದೊಡ್ಡ ಪ್ರಮಾಣದಲ್ಲಿ ಒಂದಿಷ್ಟು ಕೆಲಸ ಮಾಡುತ್ತೆ. ಹೀಗಾಗಿ ಜೆಡಿಎಸ್ ಈ ಅಭ್ಯರ್ಥಿ ಲಿಸ್ಟ್ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಹಾಸನದ ಬಿಕ್ಕಟ್ಟು ಇನ್ನೂ ಬಗೆಹರಿಕೆ ಇನ್ನೂ 3-4 ದಿನಗಳು ಬೇಕಾಗ್ಬೋದು ಅಂತ ಹೇಳಿ ನಿರೀಕ್ಷೆ ಮಾಡಬಹುದು. ಇಂದೂರ